ಇನ್ನು ಈವರೆಗೆ ಬರಗಾಲ ಇತ್ತು, ಇದೀಗ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯ ಅಬ್ಬರ ಹೆಚ್ಚಳವಾಗ್ತಾ ಇರೋದ್ರಿಂದ ರೈತರು ಒಂದೆಡೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ, ಮತ್ತೊಂದೆಡೆ ಕೊಪ್ಪಳದಲ್ಲಿ ಮಾತ್ರ ನೀರಿನ ಕೊರತೆ ಎದುರಾಗ್ತಾ ಇದೆ. ಕೊಪ್ಪಳದಲ್ಲಿ ಮಳೆಯಾಗದೆ ಇರೋದ್ರಿಂದಾಗಿ ನೀರಿಲ್ಲದೆ ಹೆಸರು ಬೇಳೆ ಕಾಯಿಯಾಗದೆ ರೈತರು ಕಂಗಾಲಾಗಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ತಾನು ಈವರೆಗೆ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಗಳನ್ನ ರೈತ ಖುದ್ದಾಗೆ ನಾಶ ಮಾಡ್ತಾ ಇದ್ದಾನೆ. ಕಳೆದ ಬಾರಿ ಅಂತರೂ ಮಳೆ ಆಗಲಿಲ್ಲ, ಬೆಳೆ ನಷ್ಟ ಆಯಿತು. ಈ ಬಾರಿಯಾದರೂ ಮಳೆ ಆಗತ್ತೆ ಅಂತ ರೈತರು ನಂಬಿ ಸಾಲ ಸೂಲ ಮಾಡಿ ಬೆಳೆ ಬೆಳೆದಿದ್ರು, ಆದರೆ ಮಳೆ ಆಗಲೇ ಇಲ್ಲ. ಇದು ಕೊಪ್ಪಳ ರೈತರ ಸಂಕಷ್ಟ. ಕೊಪ್ಪಳದ ಹಲವಾರು ಭಾಗಗಳಲ್ಲಿ ಸರಿಯಾಗಿ ಮಳೆಯಾಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಯಿಗಳೇ ಆಗದೇ ಇದ್ದಿದ್ದಕ್ಕೆ ರೈತ ಬೇಸತ್ತು ತಾನು ಬೆಳೆದಿರುವಂತಹ ಬೆಳೆಯನ್ನು ತಾನೇ ನಾಶ ಮಾಡಿದ್ದಾರೆ. ಕುಕನೂರು ತಾಲೂಕಿನ ಇಟಗಿಯಲ್ಲಿ ರೈತನೊಬ್ಬ ತಾನೇ ಬೆಳೆದಂತಹ ಬೆಳೆಗಳನ್ನು ನಾಶ ಮಾಡಿದ್ದಾನೆ. 2 ತಿಂಗಳ ಕಾಲ ಕಷ್ಟಪಟ್ಟು ಬೆಳೆಸಿದ್ದಂತಹ ಹೆಸರು ಬೆಳೆಗೆ ಸರಿಯಾಗಿ ಮಳೆಯಾಗಿ ಕಾಯಿ ಬಿಡದೇ ಇರುವ ಕಾರಣದಿಂದಾಗಿ ರೈತ ಸಂಪೂರ್ಣ ಬೆಳೆಯನ್ನು ನಾಶ ಮಾಡಿದ್ದಾನೆ. ಅದೇ ರೀತಿಯಾಗಿ ಸೂಕ್ತ ಪರಿಹಾರವನ್ನು ಕೂಡ ಸರ್ಕಾರ ಒದಗಿಸಿಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ರೈತರು ಇಡ್ತಾ ಇದ್ದಾರೆ. Thank you.